ಹಲೋ ಫ್ರೆಂಡ್ಸ್, ಇವತ್ತು ನಾವು 2017ರಲ್ಲಿ ಒಂದು ಪ್ರಪಂಚನೇ ತಿರುಗಿ ನೋಡುವಂತೆ ಮಾಡಿರೋ ಒಂದು ಅದ್ಭುತವಾದ ವೆಬ್ ಸೀರೀಸ್ ಮನಿ ಹೇಸ್ಟ್. ಇದು ನೆಟ್ಫ್ಲಿಕ್ಸ್ ನಲ್ಲಿ ಸ್ಪ್ಯಾನಿಶ್ ಲ್ಯಾಂಗ್ವೇಜ್ ನಲ್ಲಿ ಮಾತ್ರ ಬಂದಿದೆ. ಇದು 4 ಸೀಸನ್ ಗಳಾಗಿ ರಿಲೀಸ್ ಆಗಿ ಈಗ 5ನೇ ಸೀಸನ್ ನ ಕೂಡ ರಿಲೀಸ್ ಮಾಡೋದಾಗಿ ರೂಮರ್ಸ್ ಗಳಿವೆ. ನಿಮ್ಮಲ್ಲಿ ತುಂಬಾ ಜನಕ್ಕೆ ಆಲ್ರೆಡಿ ಈ ಸೀರೀಸ್ ನ ಬಗ್ಗೆ ಮತ್ತು ಅದರಲ್ಲಿ ಬರೋ ಕ್ಯಾರೆಕ್ಟರ್ಸ್ ನ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅನ್ಕೋತೀನಿ. ಇದ್ರೂ ಕೂಡ ಡೀಟೇಲ್ ಆಗಿ ಮತ್ತೆ ಸ್ವಾರಸ್ಯ ಕಡಿಮೆ ಇಲ್ಲದೆ ಇರೋ ರೀತಿ ಹೇಳೋಣ ಅನ್ಕೊಂಡಿದೀನಿ. ಆದಷ್ಟು ನಮಗೆ ಸಪೋರ್ಟ್ ಮಾಡಿ. ಇದುವರೆಗೂ ಮನಿ ಹೇಸ್ಟ್ ನಲ್ಲಿ 2 ಸೀಸನ್ ಗಳಿವೆ, ಅದನ್ನ 4 ಪಾರ್ಟ್ ಆಗಿ ರಿಲೀಸ್ ಮಾಡಿದ್ದಾರೆ. ಒಂದೊಂದು ಸೀಸನ್ ನಲ್ಲೂ ಕೂಡ 15-16 ಎಪಿಸೋಡ್ ಗಳಿವೆ. ಈಗ ಮೊದಲನೇ ಸೀಸನ್ ನ ಮೊದಲನೇ ಎಪಿಸೋಡ್ ನ ನೋಡೋಣ. ಇನ್ಮೇಲೆ ನಮ್ಮ ಚಾನೆಲ್ ನಲ್ಲಿ ಡೈಲಿ ವಿಡಿಯೋ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ವೆಲ್ಕಮ್ ಟು ಸ್ಟೋರಿ ಲೈಟ್ ಕನ್ನಡ, ನಾನು ನಿಮ್ಮ ಅಭಿ. ಈ ಎಪಿಸೋಡ್ ನ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಒಬ್ಳು ಹುಡುಗಿ ಅರ್ಧಂ ಪರ್ಧಂ ಬಟ್ಟೆನ ಹಾಕೊಂಡು ಮಲಗಿರ್ತಾಳೆ. ಅವಳು ಈಗ ಸಡನ್ ಆಗಿದ್ದು ಗಣ್ಣ ತೋರಿಸಿ, ನನ್ನ ಹೆಸರು ಟೋಕಿಯೋ, ನಾನು ಇದಕ್ಕೂ ಮುಂಚೆ ಸ್ಮಗ್ಲರ್ ಆಗಿದ್ದೆ, ಈಗ ಕೊಲೆಗಾತಿಯಾಗಿ ಬದಲಾಗಿದ್ದೀನಿ ಅನ್ಕೊಂಡು ಅಳ್ತಾಳೆ. ಈಗ ಅವಳ ಅಮ್ಮನ ಜೊತೆ ಫೋನ್ ನಲ್ಲಿ ಮಾತಾಡ್ತಾಳೆ. ನಾವು ಮಾರ್ಕೆಟ್ ನಲ್ಲಿ ಮೀಟ್ ಮಾಡೋಣ ಅಂತ ಅವ್ರ ಹತ್ರ ಹೇಳ್ತಾಳೆ. ಈಗ ಫೋನ್ ನ ಇಟ್ಮೇಲೆ ಒಂದು ಕಾರ್ ಅವಳನ್ನ ಹಿಂಬಾಲಿಸ್ತಿರೋದನ್ನ ನೋಡ್ತಾಳೆ. ಅದರಲ್ಲಿ ಒಬ್ಬ ಕನ್ನಡಕ ಮತ್ತು ಕೋಟ್ ಸೂಟ್ ನಲ್ಲಿ ನೋಡೋಕೆ ಡೀಸೆಂಟ್ ಆಗಿರ್ತಾನೆ. ಈಗ ಕಾರ್ ನಲ್ಲಿ ಹತ್ಕೊಂಡು ಅವನ ಗನ್ ಪಾಯಿಂಟ್ ನಲ್ಲಿ ಎದುರಿಸಿ, ಯಾರು ನೀನು, ನಿನ್ಗೆ ಏನ್ ಬೇಕು, ನಿನ್ ಪೊಲೀಸ ಅಂತ ಕೇಳಿದಾಗ ಅದಕ್ಕೆ ಅವನು, ನಿನ್ನಮ್ಮ ಒಬ್ರು ಇಲ್ಲ, ಅವ್ರ ಸುತ್ತಲೂ ಪೊಲೀಸ್ ಇದಾರೆ, ನಿನ್ ಜೊತೆ ನಾನು ಒಂದು ಬಿಸ್ನೆಸ್ ನ ಮಾತಾಡಬೇಕು, ನಾವು ಒಂದು ರಾಬರಿನ ಮಾಡ್ತಾ ಇದೀವಿ, ಅದರ ವ್ಯಾಲ್ಯೂ 2.4 ಬಿಲಿಯನ್ ಯೂರೋಸ್. ಈ ರೀತಿ ಒಂದು ಏಜ್ ಈ ಪ್ರಪಂಚದಲ್ಲಿ ಖಂಡಿತ ನಡೆದಿರೋಕ್ ಸಾಧ್ಯ ಇಲ್ಲ. ಈಗ ಇವರ ಮಾತುಕತೆ ಎಲ್ಲ ಮುಗಿದ್ಮೇಲೆ ಆ ಕಾರ್ ನಲ್ಲಿ ಎತ್ಕೊಂಡು ಆ ವ್ಯಕ್ತಿಯ ಜೊತೆ ಟೋಕಿಯೋ ಹೋಗ್ತಾಳೆ. ಈಗ ಆ ವ್ಯಕ್ತಿ ಹೇಳಿರೋ ಡೀಲ್ ಗೆ ಟೋಕಿಯೋ ಒಪ್ಕೊಂಡಿದ್ದಾಳೆ ಅಂತ ಕಾಣಿಸುತ್ತೆ. ಈಗ ಕಟ್ ಮಾಡಿದ್ರೆ ಆ ವ್ಯಕ್ತಿಯ ಜೊತೆ 8 ಜನ ಬರ್ತಾರೆ. ಈಗ ಕ್ಲಾಸ್ ರೂಮ್ ನ ರೀತಿ ಒಂದು ಜಾಗದಲ್ಲಿ ಆ ವ್ಯಕ್ತಿ ವೆಲ್ಕಮ್ ಅಂತ ಹೇಳಿ ಕ್ಲಾಸ್ ನ ಸ್ಟಾರ್ಟ್ ಮಾಡ್ತಾನೆ. ಈಗ ಅವನು ಸ್ಟ್ರಿಕ್ಟ್ ಆದ 3 ರೂಲ್ ಗಳನ್ನ ಹಾಕ್ತಾನೆ. ರೂಲ್ ನಂಬರ್ 1, ಆ ಟೀಮ್ ನಲ್ಲಿರೋರು ಯಾರು ನಿಜವಾದ ಹೆಸರನ್ನ ಯೂಸ್ ಮಾಡಬಾರ್ದು. ರೂಲ್ ನಂಬರ್ 2, ಯಾರ ಜೊತೆನೂ ಪರ್ಸನಲ್ ಇನ್ಫಾರ್ಮೇಶನ್ ನ ಶೇರ್ ಮಾಡ್ಕೋಬಾರ್ದು. ರೂಲ್ ನಂಬರ್ 3, ಯಾರ ಜೊತೆನೂ ಪರ್ಸನಲ್ ಆಗಿ ರಿಲೇಶನ್ಶಿಪ್ ಇಟ್ಕೋಬಾರ್ದು. ಈಗ ಫಸ್ಟ್ ರೂಲ್, ನೋ ನೇಮ್. ಅದರಿಂದ ಈಗ ಅವ್ರ ಹತ್ರನೇ ನಿಮ್ ಇಷ್ಟವಾಗಿರೋ ಹೆಸರನ್ನ ಇಟ್ಕೊಳ್ಳಿ ಅಂತ ಹೇಳಿ ಲೈಕ್ ಮಾರ್ಸ್, ವೀನಸ್ ಅಂತ ಹೆಸರನ್ನ ಸಜೆಸ್ಟ್ ಮಾಡ್ತಾನೆ. ಅದಕ್ಕೆ ಅವರು ಪ್ಲಾನೆಟ್ಸ್ ನ ಹೆಸರು ಇಷ್ಟ ಇಲ್ಲ ಅಂತ ಹೇಳಿದ್ದಕ್ಕೆ ಸಿಟೀಸ್ ನ ನೇಮ್ ಓಕೆನಾ ಅಂತ ಹೇಳಿ ಒಬ್ಬೊಬ್ರಿಗೂ ಒಂದು ಸಿಟಿಯ ಹೆಸರು ಇಡ್ತಾನೆ. ಸೊ ಆಗಿಟ್ಟಿರೋ ಹೆಸರೇ ಟೋಕಿಯೋ. ಈಗ ಅವಳು ಒಂದೊಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡ್ತಾಳೆ, ಅವರು ಏನ್ ಮಾಡಿದ್ದಾರೆ, ಅವ್ರು ಯಾವ್ದ್ರಲ್ಲಿ ಸ್ಪೆಷಲಿಸ್ಟ್ ಅಂತ. ಈಗ ಮೊದಲನೇದಾಗಿ ಬರ್ಲಿನ್, 27 ರಾಬರಿಗಳು, ಚಿನ್ನದ ಅಂಗಡಿ, ಸೆಕ್ಯೂರಿಟಿ ಮತ್ತೆ 407 ಡೈಮಂಡ್ಸ್ ಗಳು. ಈ ರೀತಿ ಅವನು ತುಂಬಾನೇ ಕೊಲ್ಲೆ ಹೊಡೆದಿದ್ದಾನೆ. ಯಾವ ರೀತಿಯಾದ ಜಾಗಕ್ಕೂ ಈಸಿಯಾಗಿ ನುಗ್ಗಿ ಕೊಲೆ ಹೊಡಿತಾನೆ, ಇದೇ ಇವನ್ಗಿರೋ ಸ್ಪೆಷಾಲಿಟಿ. ಈಗ ನಡೀತಿರೋ ಪ್ಲಾನ್ ನಲ್ಲಿ ಎರಡನೇದಾಗಿ ರೂಲ್ ಮಾಡೋನು ಇವನೇ. ಎರಡನೇದಾಗಿ ಮಾಸ್ಕೋ, ಇವರು ನೋಡಕ್ ಮಾತ್ರ ದಪ್ಪವಾಗಿರ್ತಾರೆ, ಆದ್ರೆ ಇಲ್ಲಿ ರೀತಿ ತೋಡ್ಕೊಂಡು ಹೋಗಿ ಕದಿಯೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ವಯಸ್ಸಾಗಿದ್ರು ಯಾವುದೇ ರೀತಿ ಲಾಕ್ ನ ಕೂಡ ಈಸಿಯಾಗಿ ಬ್ರೇಕ್ ಮಾಡ್ತಾರೆ, ಇದು ಇವ್ರಿಗಿರೋ ಸ್ಕಿಲ್. ಮೂರನೇದಾಗಿ ಡೆನ್ವರ್, ಇವನು ಅಲ್ಲೂ ಮುಖ ದವಡೆ ಅಂತ ಈಸಿಯಾಗಿ ಹೊಡೆದಾಕ್ತಾನೆ. ಇವನ್ಗೆ ಕೋಪ, ಜಗಳ ಮಾಡೋದು, ಗೇಲಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ. ನಾಲ್ಕನೇದಾಗಿ ರಿಯೋ, ಇವನು ಟೋಕಿಯೋನ ಬಾಯ್ ಫ್ರೆಂಡ್. ಇವನ ಸ್ಕಿಲ್ ಏನಂದ್ರೆ ಒಬ್ಬ ದೊಡ್ಡ ಹ್ಯಾಕರ್ ಆಗಿರ್ತಾನೆ. ಇವನು 6 ವಯಸ್ಸಿನಿಂದ ಕೋಡಿಂಗ್ ಮಾಡ್ತಾನೆ, ಬೆಳ್ದಿದ್ದಾನೆ. ಇವನು ಯಾವುದೇ ರೀತಿಯಾದ ಅಲಾರ್ಮ್ ಡಿವೈಸ್ ಮತ್ತು ಸೆಕ್ಯೂರಿಟಿ ಡಿವೈಸ್ ನ ಈಸಿಯಾಗಿ ಬ್ರೇಕ್ ಮಾಡ್ತಾನೆ. ಐದನೇದಾಗಿ ಟ್ವಿನ್ಸ್, ಓಸ್ಲೋ ಮತ್ತು ಎಲ್ಸಿಂಕಿ, ಇವರು ಸೋಲ್ಜರ್ಸ್ ಗಳಂತೆ ಯಾವುದೇ ರೀತಿಯಾದ ವೆಪನ್ಸ್ ನ ಕೂಡ ಈಸಿಯಾಗಿ ಹ್ಯಾಂಡಲ್ ಮಾಡ್ತಾರೆ, ಇದೇ ಇವ್ರಿಗಿರೋ ಸ್ಪೆಷಾಲಿಟಿ. ಈಗ ಆರನೇದಾಗಿ ನೈರೋಬಿ, ಇವಳು ಪ್ರಪಂಚದಲ್ಲಿರೋ ಯಾವುದೇ ರೀತಿಯಾದ ಕರೆನ್ಸಿ ನೋಟ್ ಆಗಿದ್ರೂ ಒಂದು ಸ್ವಲ್ಪನೂ ಎರರ್ಸ್ ಇಲ್ಲದೆ ಅದನ್ನ ಕ್ಲೋನ್ ಮಾಡಿ ರೆಪ್ಲಿಕೇಟ್ ಮಾಡಿಬಿಡ್ತಾಳೆ. ಈಗ ಇವಳ ಟೀಮ್ ನಲ್ಲಿ ಇವಳೇ ಕ್ವಾಲಿಟಿ ಕಂಟ್ರೋಲ್. ಕೊನೆಯದಾಗಿ ಟೋಕಿಯೋ ಜೊತೆ ಒಂದು ಪ್ರೊಫೆಸರ್, ಇವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಕೂಡ ಇರೋದಿಲ್ಲ. ಇವರು ನೋಡೋಕ್ಕೂ ಕೂಡ ತುಂಬಾ ಡೀಸೆಂಟ್ ಆಗಿದ್ದಾರೆ, ಆದ್ರೆ ಪಕ್ಕಾ ಮಾಸ್ಟರ್ ಪ್ಲಾನ್ ಹಾಕೋದ್ರಲ್ಲಿ ಇವರು ದೊಡ್ಡ ಬ್ರಿಲಿಯಂಟ್ ಆಗಿರ್ತಾರೆ. ಈಗ ಇಲ್ಲಿ ನಡೀತಾ ಇರೋ ಪ್ಲಾನ್ ಕೂಡ ಇವ್ರು ಮಾಡಿರೋದೇ. ಈಗ ಪ್ರೊಫೆಸರ್, ಇದು ಮಾತ್ರ ಅಲ್ಲ, ನಾವ್ ಯಾರನ್ನು ಅಟ್ಯಾಕ್ ಮಾಡಬಾರ್ದು ಮತ್ತೆ ನಾವ್ ಯಾರ ದುಡ್ಡು ಕದೀತಾ ಇಲ್ಲ ಅಂತ ಹೇಳ್ತಾರೆ. ಈಗ ಟೋಕಿಯೋ ಕೈ ಎತ್ತಿ ನಾವು ಕೊಲ್ಲೆ ಹೊಡಿತಾ ಇರೋದು ಎಲ್ಲಿ ಅಂತ ಕೇಳಿದಾಗ ಪ್ರೊಫೆಸರ್ ರಾಯಲ್ ಮಿಂಟ್ ಬ್ಯಾಂಕ್ ನ ಮಾಡೆಲ್ ಗೆ ಕೈ ತೋರಿಸ್ತಾರೆ. ಈಗ ಹಂಗೆ ಟೈಟಲ್ ನ ತೋರಿಸಿ ಅದು ಮುಗಿದ್ಮೇಲೆ ಟೀಮೇಟ್ಸ್ ಎಲ್ಲ ರೆಡ್ ಸೂಟ್ ಮತ್ತೆ ಮಾಸ್ಕ್ ನ ಹಾಕೊಂಡು ಒಂದು ವ್ಯಾನ್ ನಲ್ಲಿ ಹೋಗ್ತಾ ಇರ್ತಾರೆ. ಈ ಮಾಸ್ಕ್ ಸ್ಯಾಲ್ವೇಟೆಡ್ ಅಲಿಯನೋ, ಒಬ್ಬರ ಮುಖದ ಶೇಪ್ ನಲ್ಲಿದೆ. ಈಗ ಅವರೊಳಗೆ ಈ ಮಾಸ್ಕ್ ನ ಯಾರು ಪ್ರಿಫರ್ ಮಾಡಿದ್ರು ಅಂತ ಒಂದು ಕಾನ್ಸರ್ವೇಶನ್ ಹೋಗುತ್ತೆ. ಈಗ ಕಟ್ ಮಾಡಿ ಒಂದು ಲೇಡಿನ ತೋರಿಸ್ತಾರೆ, ಅವರು ಪ್ರೆಗ್ನೆಂಟ್ ಅಂತ ಅನ್ಸುತ್ತೆ. ಹಂಗೆ ಕಟ್ ಮಾಡಿ ಈಗ ಟೀಮ್ ನ ತೋರಿಸ್ತಾರೆ, ಅವ್ರು ರೆಡಿ ಆಗಿದ್ದಾರೆ. ಈಗ ಒಂದು ಟ್ರಕ್ ಹಿಂದೆ ಮುಂದೆ ಪೊಲೀಸ್ ಕಾರ್ ಗಳ ಜೊತೆ ಹೋಗುತ್ತೆ. ಆ ಟ್ರಕ್ ನಲ್ಲಿ ದುಡ್ಡನ್ನ ಪ್ರಿಂಟ್ ಮಾಡೋ ಪೇಪರ್ಸ್ ಗಳು ರಾಶಿ ಗಟ್ಲೆ ಇದೆ. ಈಗ ಟ್ರಕ್ ಮತ್ತೆ ಕಾರ್ ನ ತಡೆದು ಅವ್ರನ್ನ ಗನ್ ಪಾಯಿಂಟ್ ನಲ್ಲಿ ಎದುರಿಸಿ ಆ ಟೀಮ್ ನಲ್ಲಿರುವ ಹ್ಯಾಕರ್ ರಿಯೋ ಫೋನ್ ಲಿಂಕ್ ಮತ್ತೆ GPS ವೈರ್ ನೆಲ್ಲ ಡಿಸ್ಕನೆಕ್ಟ್ ಮಾಡ್ತಾನೆ. ಈಗ ಅವ್ರನ್ನೆಲ್ಲ ಕಟ್ ಹಾಕಿ ಪೊಲೀಸ್ ಡ್ರೆಸ್ ನ ಹಾಕೊಂಡು ಬರ್ಲಿನ್ ಪೊಲೀಸ್ ಕಾರ್ ನಲ್ಲಿ, ಟೋಕಿಯೋ ನೈರೋಬಿ ಬೇರೆ ಗೆಟಪ್ ನಲ್ಲಿ ಬೇರೆ ಕಾರ್ ನಲ್ಲಿ, ಮಾಸ್ಕೋ ಮತ್ತೆ ಉಳಿದವರು ಆ ಟ್ರಕ್ ನಲ್ಲಿ, ಈಗ ಎಲ್ಲರೂ ಸೇರಿ ಬ್ಯಾಂಕ್ ಗೆ ಹೋಗ್ತಾರೆ. ಈಗ ನಮ್ಮ ಟೀಮ್ ಬ್ಯಾಂಕ್ ಗೆ ಬಂದು ಸೇರೋ ಅಷ್ಟರಲ್ಲೇ ಒಂದು ಸ್ಕೂಲ್ ಬಸ್ ನ ತೋರಿಸ್ತಾರೆ. ಆ ಬಸ್ ನಲ್ಲಿರೋ ಸ್ಟೂಡೆಂಟ್ಸ್ ಕೂಡ ಬ್ಯಾಂಕ್ ಗೆ ಬರ್ತಾರೆ ಅನ್ಸುತ್ತೆ, ಯಾಕಂದ್ರೆ ಇದೊಂದು ದೊಡ್ಡ ಬ್ಯಾಂಕ್ ಮಾತ್ರ ಅಲ್ಲ, ಮ್ಯೂಸಿಯಂ ಕೂಡ ಆಗಿರೋದ್ರಿಂದ ಆ ಬಸ್ ಈಗ ಬ್ಯಾಂಕ್ ಗೆ ಬಂದು ಸೇರಿದ ಮೇಲೆ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಒಳಗಡೆ ಹೋಗ್ತಾರೆ. ಈಗ ಅಲ್ಲಿರೋ ಮುಖ್ಯವಾದ ಸ್ಟೂಡೆಂಟ್ ಅಂದ್ರೆ ಆಲಿಸನ್, ಯಾಕಂದ್ರೆ ಇವಳು ಒಬ್ಬ ಅಂಬಾಸಿಡರ್ ನ ಮಗಳು. ಈಗ ಬ್ಯಾಂಕ್ ಲಿರೋರು ಮತ್ತೆ ಸ್ಕೂಲ್ ಸ್ಟೂಡೆಂಟ್ಸ್ ನ ಆಸ್ಟೇಜಸ್ ಆಗಿ ಯೂಸ್ ಮಾಡ್ಕೋಬೇಕು. ಆ ಆಸ್ಟೇಜಸ್ ಗಳಲ್ಲಿ ಆಲಿಸನ್ ಖಂಡಿತ ಇರಲೇಬೇಕು, ಯಾಕಂದ್ರೆ ಅವಳು ನಿಟ್ಕೊಂಡೆ ಟೋಟಲ್ ಪ್ಲಾನ್ ನೇ ಹಾಕಿರ್ತಾರೆ ಪ್ರೊಫೆಸರ್. ಒಬ್ಬ ಅಂಬಾಸಿಡರ್ ನ ಮಗಳು ಆಸ್ಟೇಜ್ ಆಗಿರೋದ್ರಿಂದ ಖಂಡಿತ ಹೊರಗಡೆ ಇರೋ ಪೊಲೀಸ್ ಗಳಿಗೆ ತುಂಬಾನೇ ಪ್ರೆಷರ್ ಕೊಡ್ತಾರೆ. ಆ ರೀತಿ ಸಿಚುವೇಶನ್ ಇವರು ಯೂಸ್ಫುಲ್ ಆಗಿ ಮಾಡ್ಕೋಬಹುದು. ಈಗ ಬ್ಯಾಂಕ್ ನ ಮ್ಯಾನೇಜರ್ ಒಬ್ಬ ಇರ್ತಾನೆ, ಅವನ ಹೆಸರು ಅತುರ್ ಅರೋಮ್.
ಒಳಗೋದ್ಮೇಲೆ ರಿಯೋ ಬ್ಯಾಂಕ್ ನಲ್ಲಿರೋ ಎಲ್ಲಾ ಅಲಾರಾಮ್ಸ್ ನ ಡಿಆಕ್ಟಿವೇಟ್ ಮಾಡ್ತಾನೆ. ಇದೇ ಟೈಮ್ ನಲ್ಲಿ ಬ್ಯಾಂಕ್ ಇಂದ ಹೊರಗಡೆ ಇರೋ ನೈರೋಬಿ ಮತ್ತೆ ಟೋಕಿಯೋಗೆ ಪ್ರೊಫೆಸರ್ ಒಳಗಡೆ ಹೋಗಕ್ ಕೇಳ್ತಾರೆ. ಈಗ ಇಬ್ರು ಮೇನ್ ಎಂಟ್ರೆನ್ಸ್ ಇಂದ ಒಳಗಡೆ ಹೋಗುವಾಗ ಬ್ಯಾಕ್ ಸೈಡ್ ಎಂಟ್ರೆನ್ಸ್ ಇಂದ ಉಳಿದವ್ರು ಕೂಡ ಬಂದ್ಬಿಡ್ತಾರೆ. ಟೋಕಿಯೋ ಮತ್ತೆ ನೈರೋಬಿ ಮೇನ್ ಎಂಟ್ರೆನ್ಸ್ ಅಲ್ಲಿರೋ ಸೆಕ್ಯೂರಿಟಿಗಳನ್ನ ಕವರ್ ಮಾಡ್ಕೋತಾರೆ. ಹಂಗೆ ಬ್ಯಾಕ್ ಸೈಡ್ ನಲ್ಲಿರೋರ್ನ ಉಳಿದವರು ನೋಡ್ಕೋತಾರೆ. ಈಗ ಟೀಮ್ ನಲ್ಲಿರೋ ಎಲ್ರು ಒಳಗಡೆ ಬಂದ್ಮೇಲೆ ಎರಡು ಎಂಟ್ರೆನ್ಸ್ ಗಳನ್ನ ಲಾಕ್ ಮಾಡಿ ಇವ್ರು ಅನ್ಕೊಂಡಿರೋಂಗೆ ಆ ಬ್ಯಾಂಕ್ ನಲ್ಲಿದ್ದ ಎಲ್ರು ಆಸ್ಟೇಜಸ್ ಆಗಿ ಹಿಡಿದಿಟ್ಕೋತಾರೆ. ಆದ್ರೆ ಆಲಿಸನ್ ಮಾತ್ರ ಅವಳ ಬಾಯ್ ಫ್ರೆಂಡ್ ಜೊತೆ ಎಲ್ಲೋ ರೆಸ್ಟ್ ರೂಮ್ ನಲ್ಲಿರೋದ್ರಿಂದ ಅವ್ಳನ್ನ ಹುಡ್ಕೋಕೋಸ್ಕರ ಟೋಕಿಯೋ ಹೋದ್ರೆ ಅವ್ಳು ಎಲ್ಲೂ ಸಿಗೋದಿಲ್ಲ. ಆಲಿಸನ್ ನ ಬಾಯ್ ಫ್ರೆಂಡ್ ಕೆಟ್ಟದಾಗ ಒಂದು ಫೋಟೋನ ತೆಗೆದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದ್ರಿಂದ ಆಲಿಸನ್ ಈಗ ಬಾಯ್ ಬಡಿಯೋ ಶಬ್ದ ಕೇಳೋದ್ರಿಂದ ಟೋಕಿಯೋ ಅವ್ರನ್ನ ಇಟ್ಕೊಂಡು ಬಂದು ಆಸ್ಟೇಜಸ್ ನೆಲ್ಲ ಇಟ್ಟಿರೋ ಜಾಗಕ್ಕೆ ಅವಳನ್ನ ಕರ್ಕೊಂಡು ಬಂದ್ಬಿಡ್ತಾಳೆ. ಈಗ ಟೋಟಲ್ ಆಗಿ 67 ಆಸ್ಟೇಜಸ್ ಗಳಿದ್ದಾರೆ. ಎಲ್ರ ಮುಖಕ್ಕೂ ಮಾಸ್ಕ್ ನ ಹಾಕಿ ಮುಚ್ಚಿಬಿಡ್ತಾರೆ. ಈಗ ಬರ್ಲಿನ ಟೀಮ್ಗೆ ಮತ್ತೆ ಆಸ್ಟೇಜಸ್ ಗೆ ಹೆಡ್ ಆಗಿರ್ತಾನೆ. ಅವನು ಹೇಳೋದ್ನ ಎಲ್ರು ಕೇಳ್ಬೇಕು ಅಂತ ಹೇಳಿ ಈಗ ಎಲ್ರ ಹತ್ರ ಫೋನ್ ನ ಇಸ್ಕೊಂಡು ಅದ್ರ ಕೆಳಗಡೆನೆ ಈಗ ಎಲ್ರ ಹತ್ರ ಫೋನ್ ನ ಇಸ್ಕೊಂಡು ಒಂದು ಗೋಡೆ ಗಂಟಿಸಿ ಅದ್ರ ಕೆಳಗಡೆನೆ ಫೋನ್ ನ ಓನರ್ ಹೆಸರು ಮತ್ತೆ ಅದರ ಪಾಸ್ವರ್ಡ್ ನ ಬರೆದು ಅಂಟಿಸ್ಬಿಡ್ತಾನೆ. ಈಗ ಈ ಕಡೆ ಡೆನ್ವರ್ ಮತ್ತೆ ಮಾಸ್ಕೋ ಒಂದು ದೊಡ್ಡ ವಾಲ್ಟ್ ನ ವೆಲ್ಡ್ ಮಾಡಿ ಅದ್ರೊಳಗೆ ಹೋಗ್ತಾರೆ. ಒಳಗಡೆ ಹೋಗಿ ನೋಡಿದ್ರೆ ಇಟ್ಕೆನೆ ಜೋಡಿಸಿರೋರಿದೆ, ದುಡ್ಡನ್ನ ಜೋಡಿಸಿಟ್ಟಿರ್ತಾರೆ. ಅಷ್ಟೊಂದು ದುಡ್ಡನ್ನ ನೋಡಿದ ಡೆನ್ವರ್ ತುಂಬಾ ಸಂತೋಷದಿಂದ ಅದ್ರ ಮೇಲೆ ಬಿದ್ಕೊಂಡು ಒದ್ದಾಡಿ ಈಗ ಮಾಸ್ಕೋ ಹತ್ರ ಇಷ್ಟು ದುಡ್ಡನ್ನ ತಗೊಂಡೋಗ್ಬಿಡೋಣ ಅಂತ ಹೇಳ್ತಾನೆ. ಅದಕ್ಕೆ ಮಾಸ್ಕೋ ಈ ದುಡ್ಡನ್ನ ತಗೊಂಡೋಗಕ್ ನಾವು ಬಂದಿಲ್ಲ, ಏನು ಮಾತಾಡದೆ ಕೆಲಸನ ನೋಡು ಅಂತ ಹೇಳಿ ಒಂದು ಬ್ಯಾಗ್ ನಲ್ಲಿ ಆ ದುಡ್ಡನ್ನ ಫಿಲ್ ಮಾಡ್ತಾರೆ. ಬ್ಯಾಂಕ್ ನ ಹೊರಗಡೆಯಿಂದ ಇನ್ಸ್ಟ್ರಕ್ಷನ್ ನ ಕೊಡ್ತಾ ಇರೋ ಪ್ರೊಫೆಸರ್ ಇವ್ರನ್ನ ಕಮ್ಯುನಿಕೇಟ್ ಮಾಡೋಕ್ಕೋಸ್ಕರ ಸೆಲ್ ಫೋನ್ ನ ಯೂಸ್ ಮಾಡಲಿಲ್ಲ, ಯಾಕಂದ್ರೆ ಸ್ಯಾಟಲೈಟ್ ಸೆಲ್ ಫೋನ್ ಸಿಗ್ನಲ್ಸ್ ಗಳನ್ನ ಟ್ರ್ಯಾಕ್ ಮಾಡಿ ಇವ್ರನ್ನ ಈಸಿಯಾಗಿ ಕಂಡು ಹಿಡಿದ್ಬಿಡ್ತಾರೆ. ಸೊ ಪ್ರೊಫೆಸರ್ ನ ಬಿಟ್ರೆ ಹೊರಗಡೆಯಿಂದ ಒಳಗಡೆ ಯಾವುದೇ ಕಮ್ಯುನಿಕೇಶನ್ ಇಲ್ಲ. ಗೋಡೆ ನಲ್ಲಿರೋ ಫೋನ್ ನೆಲ್ಲ ನೋಡಿ ಟೋಕಿಯೋ ಹೇಳ್ದಾಗ ಇಲ್ಲಿಗೆ ಕೊಳ್ಳೆ ಹೊಡೆಯೋಕ್ ಬರೋಕ್ ಮುಂಚೆ ಪ್ರೊಫೆಸರ್ ಒಂದು 5 ತಿಂಗಳು ಟ್ರೈನಿಂಗ್ ನ ಇಟ್ಟಿರ್ತಾರೆ. ಈಗ ರಿಯೋ ಅಲ್ಲಿಗೆ ಬರ್ತಾನೆ, ಇಬ್ರಿಗೂ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸಿ ಅದರಲ್ಲಿ ಏಸ್ಟ್ ಗೆ ಬರೋಕೆ ಮುಂಚೆ ದಿನ ರಿಯೋ ಟೋಕಿಯೋ ರೂಮ್ ಗೆ ಬರ್ತಾನೆ. ಇಬ್ರು ಲವ್ ಮಾಡೋದ್ರಿಂದ ಎದುರುಕೊಂಡು ಮೀಟ್ ಮಾಡಿ ಪ್ರೊಫೆಸರ್ ಹಾಕಿರೋ ರೂಲ್ ನಂಬರ್ 3 ನ ಬ್ರೇಕ್ ಮಾಡ್ತಾರೆ. ಈಗ ಫ್ಲಾಶ್ ಬ್ಯಾಕ್ ಮುಗಿದ್ಮೇಲೆ ಈಗ ಪ್ರೊಫೆಸರ್ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿದಾಗ ಟೀಮ್ ನಲ್ಲಿರೋ 4 ಜನ ಡೋರ್ ಹತ್ರ ನಿಂತ್ಕೊಂಡು ಅಲಾರಾಮ್ ನ ಆಕ್ಟಿವೇಟ್ ಮಾಡಿ ಡೋರ್ ನ ಓಪನ್ ಮಾಡ್ತಾರೆ. ಇವರ ಪ್ಲಾನ್ ಏನಂದ್ರೆ ದುಡ್ಡಿರೋ 2 ಬ್ಯಾಗ್ ನ ತಗೊಂಡೋಗಿ ಪೊಲೀಸ್ ನ ನೋಡಿ ಎದುರುಕೊಂಡು ಆ ಬ್ಯಾಗ್ ನ ಲೇಟು ಮತ್ತೆ ಒಳಗಡೆ ಬರಬೇಕು. ಈಗ ಪೊಲೀಸ್ ಗಳೆಲ್ಲ ಏನ್ ಅನ್ಕೋತಾರೆ ಅಂದ್ರೆ ಅವರು ನಮ್ಗೆ ಎದುರುಕೊಂಡು ರಾಯಲ್ ಬ್ಯಾಂಕ್ ಮಿಂಟ್ ನಲ್ಲೇ ಸಿಗಾಕೊಂಡಿದ್ದಾರೆ ಅಂತ ಅವ್ರನ್ನ ಡೈವರ್ಟ್ ಮಾಡಿ ಡೋರ್ ನ ಲಾಕ್ ಮಾಡ್ಕೊಂಡು ನಾವು ಆ ಟೈಮ್ ನ ಯೂಸ್ ಮಾಡ್ಕೊಂಡು ದುಡ್ಡನ್ನ ಪ್ರಿಂಟ್ ಮಾಡ್ಕೋಬಹುದು. ಇದೇ ಇವ್ರ ಪ್ಲಾನ್ ಆಗಿರುತ್ತೆ. ಅನ್ಕೊಂಡಂಗೆ 4 ಜನ ಎಂಟ್ರೆನ್ಸ್ ಅಲ್ಲಿ ನಿಂತ್ಕೊಂಡು ಡೋರ್ ನ ಓಪನ್ ಮಾಡಿದಾಗ ಟೋಕಿಯೋ ಮತ್ತೆ ರಿಯೋ ದುಡ್ಡನ್ನ ತಗೊಂಡು ಹೊರಗಡೆ ಹೋಗ್ತಾರೆ. ಈಗ ಟೋಕಿಯೋ ಪೊಲೀಸ್ ನ ನೋಡಿ ಶೂಟ್ ಮಾಡ್ತಾ ಇರ್ತಾಳೆ, ಆದ್ರೆ ಪ್ರೊಫೆಸರ್ ಎಲ್ಲಿರೋದು ನೆಲದಲ್ಲಿ ಮಾತ್ರ ಶೂಟ್ ಮಾಡೋ ಅಂತ. ಈಗ ಬದಲಿಗೆ ಪೊಲೀಸ್ ಗಳು ಶೂಟ್ ಮಾಡಿದಾಗ ರಿಯೋಗೆ ಏಟ್ ಆಗಿ ಕೆಳಗಡೆ ಬೀಳ್ತಾನೆ. ಈಗ ಪೊಲೀಸ್ ಗಳನ್ನ ನೋಡಿ ಶೂಟ್ ಮಾಡಿದ್ರೆ ಬದಲಿಗೆ ಅವರು ಶೂಟ್ ಮಾಡ್ತಾರೆ. ಅದನ್ನ ಎಕ್ಸ್ಪೆಕ್ಟ್ ಮಾಡದೇ ಇರೋ ಟೋಕಿಯೋ ಅವನಿಗೆ ಏಟ್ ಆಗಿರೋದನ್ನ ನೋಡಿ 10 ಆರ್ಭಟ ಮಾಡಿ ಅವನ್ನ ಬ್ಯಾಂಕ್ ಒಳಗೆ ಎತ್ಕೊಂಡು ಹೋಗ್ತಾಳೆ. ಸೌಂಡ್ ಗಿಂತಲೂ ವೇಗವಾಗಿ ಟ್ರಾವೆಲ್ ಆಗೋ M16 ಬುಲೆಟ್ ನ 3,510 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಶೂಟ್ ಮಾಡಿರೋದ್ರಿಂದ ಆ ಗುಂಡು ಹಾರ್ಟ್ ನಲ್ಲಿ ಬಿದ್ದಿದ್ರೆ ಆ ಸೌಂಡ್ ಕೂಡ ಕೇಳಿಸ್ತಾ ಇರಲಿಲ್ಲ. ಇದೆಲ್ಲ ಒಂದು ಮೈಕ್ರೋಸೆಕೆಂಡ್ ನಲ್ಲಿ ನಡೆದೋಯ್ತು ಅಂತ ಟೋಕಿಯೋ ಹೇಳ್ತಾಳೆ. ಈಗ ಬ್ಯಾಕ್ ಗ್ರೌಂಡ್ ನಲ್ಲಿ ಇವ್ರು ತಗೊಂಡೋಗಿರೋ ದುಡ್ಡೆಲ್ಲ ಶೂಟ್ ಮಾಡೋದ್ರಿಂದ ಗಾಲಿನೆಲ್ಲ ಅರುತ್ತೆ. ಇಲ್ಲಿಗೆ ಈ ಎಪಿಸೋಡ್ ನ ಮುಗಿಸ್ತಾರೆ. ನಿಮ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅದುವರೆಗೆ ಬಾಯ್.